ಅವರಿಬ್ಬರ ದಾಂಪತ್ಯ ಹಾಲುಜೇನು ರೀತಿಯಷ್ಟೇ ಸಿಹಿಯಾಗಿತ್ತು ಗಂಡನೆಂದರೆ ಹೆಂಡತಿಗೆ ಅತೀವ ಪ್ರೀತಿ ಹೆಂಡತಿ ಅಂದರೆ ಗಂಡನಿಗೂ ಅಷ್ಟೇ ಪ್ರೀತಿ ಇಬ್ಬರ ಖುಷಿಯಲ್ಲಿ ಇಬ್ಬರು ಹೆಣ್ಮಕ್ಳು ಕೂಡ ಅನ್ಯೋನ್ಯತೆಯನ್ನು ತಂದಿತ್ತು ಆದರೆ ವಿಧಿಯ ಲೀಲೆ ನುಡಿ ಎರಡು ವರ್ಷದ ಹಿಂದೆ ಅಪಘಾತದಲ್ಲಿ ಹೆಂಡತಿ ತೀರ್ಕೊಂಡ್ಲು ಆಗ್ಲಿಂದ ಗಂಡನಿಗೆ ಜೀವ ಮತ್ತು ಜೀವನವೇ ಭಾರವಾಗಿ ಹೋಗಿತ್ತು ವೀಕ್ಷಕರೇ ಆದರೆ ಹೆಂಡತಿಯ ಮಹದಾಸಿಯಾಗಿದ್ದಂಥ ನೂತನ ಮನೆಯ ಕನಸು ಈಡೇರಿಸಬೇಕು ಅಂತ ಪಣತೊಟ್ಟು ಇದೀಗ ಸಾಕಾರ ಮಾಡಿದ್ದಾರೆ ಹೌದು ಕೊಪ್ಪಳದ ಭಾಗ್ಯನಗರದ ವಾಣಿಜ್ಯೋದ್ಯಮಿ ಶ್ರೀನಿವಾಸ್ ಗುಪ್ತ ಹೆಂಡತಿಯ ವಾಕ್ಯವನ್ನು ವಿಶಿಷ್ಟವಾಗಿ ಪರಿಪಾಲಿಸಿದ್ದಾರೆ ಪತ್ನಿ ಮಾಧವಿಯವರ ಮಹದಾಸಿಯಂತೆ ನೂತನ ಮನೆಯನ್ನು ಕಟ್ಟಿಸಿದ್ದಾರೆ ಸ್ವಾಗತ ಕೋರಲೆಂದೇ ಥೇಟ್ ಪತ್ನಿಯನ್ನೇ ಸೃಷ್ಟಿಸಿದ್ದಾರೆ ಬೆಂಗಳೂರು ಮೂಲದ ಕಲಾವಿದರೊಬ್ಬರನ್ನು ಸಂಪರ್ಕಿಸಿ ವೇಣು ಬಳಸಿ ಥೇಟ್ ಮಾಧರಿ ಅವರನ್ನ ಅಲ್ಲಿ ಜೀವಂತವಾಗಿರಿಸಿ ಸ್ವಾಗತ ಕೋರುವಂತೆ ಸೃಷ್ಟಿಸಲಾಗಿದೆ ಈ ಮೂರ್ತಿ ನೋಡಿ ಸಂಬಂಧಿಕರೆಲ್ಲರೂ ಸಹ ಅಕ್ಷರಶಃ ಬೆಸ್ತು ಬಿದ್ದು ಅರೆ ಇದೇನಿದು ಸತ್ತವರು ಬದುಕಿ ಬಂದುಬಿಟ್ರಾ ಅಂತ ಅರೆಕ್ಷಣ ಗಾಬರಿಗೆ ಒಳಗಾಗ್ಬಿಟ್ಟಿದ್ರು ಆ ಮಟ್ಟಿಗೆ ಸಿಲಿ ಸಿಲಿಕನ್ನು ಬಳಸಿ ಮಾಧರಿಯವರ ಮೂರ್ತಿಯನ್ನು ಗಂಡ ಅವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಅಂದರೆ ಸೀರೆ ಬದಲಾಯಿಸಬಹುದು ತಲೆಗೂದಲು ಬಾಚಬಹುದು ಆದರೆ ಉಂಗ್ರ ಬಳೆ ಕೂಡ ತೊಡಸ್ಬಹುದು ಬದಲಾಯಿಸಲು ಅವಕಾಶವಿದೆ ವೀಕ್ಷಕರೇ ಇದರಿಂದ ಉದ್ಯಮಿ ಮತ್ತು ಇಬ್ಬರು ಪುತ್ರಿಯರು ಸಂತೋಷದಲ್ಲಿ ಮಿಂದಿದ್ದಾರೆ ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದರೆ ಅಕ್ಷರಶಃ ಅಲ್ಲಿ ಮಾಧವ್ ಮಾಧವಿಯವರು ಮತ್ತೆ ಏನಾದರೂ ಬಂದಿದ್ದಾರಾ ಅನ್ನೋದರ ನಿಟ್ಟಿನಲ್ಲಿ ನಮಗಲ್ಲಿ ಅಲ್ಲಿ ಆಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಸೇಮ್ ಡಿಟೋಡಿಟ್ ಅದೇ ರೀತಿಯಾಗಿ ಅವರನ್ನು ಅಲ್ಲಿ ವಿನ್ಯಾಸಗೊಳಿಸಿ ಅಲ್ಲಿ ಅವರನ್ನು ಅಂದರೆ ಮತ್ತೆ ಹೆಂಡತಿನ ನೋಡುವಂಥ ಒಂದು ಮಹದಾಸೆಯನ್ನು ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಅದೀಗ ಈಡೇರಿದೆ ವೀಕ್ಷಕರು ಇನ್ನು ಅಪಘಾತದಲ್ಲಿ ಪತ್ನಿ ಮಾಧವಿಯನ್ನ ಕಳೆದುಕೊಂಡಿದ್ದಂಥ ಕೊಪ್ಪಳದ ಭಾಗ್ಯನಗರದ ಉದ್ಯಮಿ ಪ್ರತಿಮೆಯ ಮೂಲಕ ತಮ್ಮ ಮಡದಿಯನ್ನ ಮನೆಗೆ ಕರೆತಂದಿದ್ದಾರೆ ವಾಣಿಜ್ಯೋದ್ಯಮಿ ಶ್ರೀನಿವಾಸ ಗುಪ್ತಾ ಅನ್ನೂರು ಸಿಲಿಕಾನ್ ಅನ್ನುವ ವಿಶೇಷ ವಸ್ತುವಿನಲ್ಲಿ ಪ್ರತಿಮೆಯನ್ನ ಪತ್ನಿಯನ್ನ ಮರುಸೃಷ್ಟಿಯನ್ನು ಮಾಡಿದ್ದಾರೆ ಇನ್ನು ಬೆಂಗಳೂರಿನ ಗೊಂಬೆ ಮನೆಯ ಕಲಾವಿದರಾದಂಥ ಶ್ರೀಧರ್ಮೂರ್ತಿ ಮೂರ್ತಿ ಹಾಗೂ ಆನಂದ್ ಅವರ ಕೈಚುಳಕದಲ್ಲಿ ಒಂದು ಪ್ರತಿಮೆ ಸಿದ್ಧವಾಗಿದೆ